ಆ ಥರ ಅಂದರೆ ಒಂದು ಸ್ಕೂಲ್ ಮಟ್ಟಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಒಂದು ಸ್ಟೇಟ್ ಲೆವೆಲಿಗೆ ಬಂದಿದ್ದಾಳೆ ಅಂದರೆ ತುಂಬ ಖುಷಿಯಾಗಿದೆ, ಮನೆಯವರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಯಾವುದೇ ಟ್ಯೂಷನ್ ಅಥವಾ ಯಾವುದೇ ಥರದ ತರಬೇತಿಯನ್ನು ಹೊರಗಡೆಯಿಂದ ತಗೊಳ್ಳಿಲ್ಲ ಅವಳು. ಒಳ್ಳೆ ವಿದ್ಯಾವಂತಿಯಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತ್ವಿತಾ ಪಿ ಶೆಟ್ಟಿ. ಫಸ್ಟಿಗೆ ನನ್ನ ರಿಸಲ್ಟ್ಸ್ ಮೇಲೆ ಕಂಪ್ಲೀಟ್ ಹೋಪ್ಸ್ ಇತ್ತು, ಯಾಕಂದರೆ ನನಗೆ ನನ್ನ ಟೀಚರ್ಸ್, ಪೇರೆಂಟ್ಸ್ ಎಲ್ಲರೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸ್ಕೂಲಲ್ಲಿ ಬೇಗ ಪೋರ್ಷನ್ಸನ್ನು ಮುಗಿಸಿ ಜಾಸ್ತಿ ರಿವಿಷನ್ ಮಾಡಿದ್ರಿಂದ ನನಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೆಲ್ಪ್ ಆಯಿತು. ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ಸನ್ನು ಜಾಸ್ತಿ ಮಾಡಿದರು, ಅದರಿಂದ ಎಕ್ಸಾಮ್ ಫಿಯರನ್ನು ಕೂಡ ಕಡಿಮೆ ಮಾಡಿತು. ಮತ್ತು ಸಂಜೆ 6 ಗಂಟೆ ತನಕ ಕ್ಲಾಸಸ್ ಇಟ್ಟಿದ್ದರಿಂದ ಜಾಸ್ತಿ ರಿವಿಷನ್ ಕೂಡ ಆಗ್ತಾಯಿತ್ತು. ಪೇರೆಂಟ್ಸ್ ಯಾರೂ ನನಗೆ ನೀನು ಇಷ್ಟು ತೆಗಿಬೇಕು ಅಷ್ಟು ತೆಗಿಬೇಕಂತ ಯಾವತ್ತೂ ಫೋರ್ಸ್ ಮಾಡಲಿಲ್ಲ, ಎಷ್ಟಾಗುತ್ತೆ ಅಷ್ಟು ತೆಗಿ ಅಂತ ಹೇಳ್ತಿದ್ರು. ಸೊ ಅದರಿಂದನೂ ನನಗೊಂದು ಧೈರ್ಯ ಅಂತ ಇರ್ತಾಯಿತ್ತು. ಸೊ ಇದೆಲ್ಲ ಸಪೋರ್ಟಿಂದ ನಾನೊಂದು ಒಳ್ಳೆ ಮಾರ್ಕ್ಸ್ ತೆಗೆದೆ ಅಂತ ಹೇಳ್ಬೋದು. ಮಗಳು ಮಾಡಿರೋ ಸಾಧನೆಗೆ ಇಂಟು ತುಂಬ ತುಂಬ ಖುಷಿಯಾಗಿದೆ. ಆದರೆ ಹೋಪ್ಸ್ ಅಂದರೆ ಆ ಥರ ಅಂದರೆ ಒಂದು ಸ್ಕೂಲ್ ಮಟ್ಟಿಗೆ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಒಂದು ಸ್ಟೇಟ್ ಲೆವೆಲಿಗೆ ಬಂದಿದ್ದಾಳೆ ಅಂದರೆ ತುಂಬ ಖುಷಿಯಾಗಿದೆ, ಮನೆಯವರಿಗೆ ಎಲ್ಲರಿಗೂ ಖುಷಿಯಾಗಿದೆ. ಇದಕ್ಕೆ ನಮ್ಮ ಸ್ಕೂಲಿಂದ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಟೀಚರ್ಸ್ ಆಗಿರ್ಬೋದು. ಪಾಪ ಎಷ್ಟೊತ್ತಿಗೆ ನಾವು ಕಾಲ್ ಮಾಡಿ ಅವ್ರ ಡೌಟ್ಸ್ ಕೇಳಿದ್ರೂ ಟೀಚರ್ಸ್ ಎಲ್ಲ ಆನ್ಸರ್ ಮಾಡಿ ಅವಳಿಗೆ ಎನ್ಕರೇಜ್ ಮಾಡ್ತಾಯಿದ್ರು. ತುಂಬ ಖುಷಿಯಾಗಿದೆ, ಅವರಿಗೆ ನಾವು ಧನ್ಯವಾದ ಹೇಳ್ತೀನಿ ಸ್ಕೂಲಿಗೆ. ನಾನೀಗ ಇಂಜಿನಿಯರಿಂಗ್ ಮಾಡಬೇಕು, ಇಂಜಿನಿಯರಿಂಗ್ ಆದಮೇಲೆ ಯು ಪಿ ಎಸ್ ಸಿ ಎಕ್ಸಾಮ್ ಟ್ರೈ ಮಾಡಿ ಐ ಎ ಎಸ್ ಆಗಬೇಕಂತ ಇದೆ. ನಾನು ಓದಿದ್ದು ಲಿಟಲ್ ಸ್ಟಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ. ಅಲ್ಲಿ ನನಗೆ ಎಲ್ಲ ಟೀಚರ್ಸು ತುಂಬ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ್ರು, ಮತ್ತು ಅವ್ರವ್ರ ಸಬ್ಜೆಕ್ಟನ್ನು ಬಿಟ್ಟು ಕೂಡ ಬೇರೆ ಎಲ್ಲ ಸಬ್ಜೆಕ್ಟ್ಸಲ್ಲಿಯೂ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ನನ್ನ ತಂಗಿ ಪ್ರತ್ವಿತಾ 625 621 ತೆಗೆದಿದ್ದಾಳೆ, ರಾಜ್ಯಕ್ಕೆ 5ನೇ ರ್ಯಾಂಕ್ ಮತ್ತು ಕುಂದಾಪುರಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಅವಳು ಹಾರ್ಡ್ ವರ್ಕ್ ತುಂಬ ಮಾಡ್ತಾಯಿದ್ಲು ಆ್ಯಕ್ಚುಲಿ. ಯಾವುದೇ ಟ್ಯೂಷನ್ ಅಥವಾ ಯಾವುದೇ ಥರದ ತರಬೇತಿಯನ್ನು ಹೊರಗಡೆಯಿಂದ ತಗೊಳ್ಳಿಲ್ಲ ಅವಳು. ಅಂದರೆ ಯಾವ ಥರ ಇಂಟರ್ವ್ಯೂಸ್ ಎಲ್ಲ ಇರುತ್ತೆ ಅಂತ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ವಿ ಶುಡ್ ಬಿ ಫಿಸಿಕಲಿ ಪ್ರಿಪೇರ್ ಆಗಿರಬೇಕು ಮತ್ತು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಫಸ್ಟ್ ಅಟೆಂಪ್ಟಲ್ಲಿ ಹೋಯ್ತು ಅಂದ ತಕ್ಷಣ ಬೇಜಾರು ಮಾಡಿಕೊಂಡೆ, ನೆಕ್ಸ್ಟ್ ಅಟೆಂಪ್ಟಿಗೆ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಬೇಕಂತ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಇನ್ನು ಟ್ರೈ ಮಾಡಬೇಕಷ್ಟೆ. ಅದೊಂದು ಒಳ್ಳೆ ರೀತಿಯಲ್ಲಿ ಇನ್ ಕೇಸ್ ಒಂದು ಸೇಫ್ಟಿಗೋಸ್ಕರ ಆಗದೆ ಇದ್ದರೆ ಅಂತ, ಆಗುತ್ತೆ ಅಂತ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಬಟ್ ಆದರೂ ಇನ್ ಕೇಸ್ ಒಂದು ಸೇಫ್ಟಿಗೋಸ್ಕರ ಡಿಗ್ರಿ ಹೆಂಗೂ ಬೇಕೇ, ಅದಕ್ಕೆ ಒಂದು ಸೈನ್ಸಲ್ಲಿಯೇ ಫೀಲ್ಡಲ್ಲಿಯೇ ಹೋಗ್ಬೋದು ಅಂತ. ಹಾಂ, ಎಲ್ಲರೂ ತುಂಬ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ, ಯಾವುದಕ್ಕೂ ಬೇಡ ಅನ್ನಲ್ಲ, ನಿಮಗೆ ಹೇಗಾಗುತ್ತೆ ಒಳ್ಳೆ ರೀತಿಯಿಂದ ಮಾಡು ಅಂತ ಹೇಳ್ತೆ. ಎಕ್ಸಾಮ್ಕ್ಕಿಂತ ಮೊದಲು ನಾನು ಜಾಸ್ತಿ ಅಲ್ಲ, ಬಟ್ 2 to 3 hours ಕೂರ್ತಾ ಇದ್ದೆ ನೈಟ್, ಒಂದು ಮೇ ಬಿ ಟಿಲ್ 10, ಆಮೇಲೆ ಬೆಳಿಗ್ಗೆ ಒಂದು 6 o'clock ಹೇಳ್ತಾ ಇದ್ದೆ. ಬಟ್ ಎಕ್ಸಾಮ್ ಟೈಮಲ್ಲಿ ನೈಟ್ ಟೈಮ್ ಸೇಮ್ 10:30, ಮಾರ್ನಿಂಗ್ ಒಂದು 4 o'clock 4:30 ಹಂಗೆ ಹೇಳ್ತಾ ಇದ್ದೆ. ಒಂದು ದಿನ ದಿನ ಓದಬೇಕು, ಮತ್ತು ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಪ್ರೆಷರ್ನ ಮಾಡ್ಕೋಬಾರ್ದು, ಏನೇ ಇದ್ದರೂ ದಿನ ದಿನ ಓದಿ ಮತ್ತು ಫುಲ್ ಕೂಲಾಗಿ ಪ್ರಿಪೇರ್ಡ್ ಮೈಂಡ್, ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು. ಅದು ಏನೇ ಇದ್ದರೂ ನನಗಾಗುತ್ತೆ ನಾನು ಮಾಡ್ತೀನಿ ಅಂತ ಹೇಳಿ ಪ್ರಿಪೇರ್ ಆಗಿದ್ದರೆ ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಮ್ಮ ಆಂಟಿ ಇದರಲ್ಲಿ ಅವಳಿಗೆ ಯಾವಾಗಲೂ ಫೋರ್ಸ್ ಮಾಡಲಿಲ್ಲ ಯಾವುದರಲ್ಲೂ, ಅಂದರೆ ಇಷ್ಟೇ ಮಾರ್ಕ್ ತೆಗಿಬೇಕು ಅಥವಾ ಟೀಚಿಂಗಲ್ಲೂ ಅಷ್ಟೇ. ಇವಾಗ ಯಾರೂ ಅವಳಿಗೆ ಹೇಳಿಕೊಡೋರು ಯಾರೂ ಇಲ್ಲ ಮನೆಯಲ್ಲಿ, ಅವಳೇ ಸೆಲ್ಫ್ ಸ್ಟಡಿ ಮಾಡಿದ್ದು, ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ನನಗೆ ತುಂಬ ಖುಷಿಯಾಗಿದೆ ಅವಳು ಇಷ್ಟು ಮಾರ್ಕ್ಸ್ ತೆಗೆದಿದ್ದು. ಮತ್ತೇನೆಂದರೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಓದೋದ್ರಲ್ಲಿ, ಪ್ರಾಜೆಕ್ಟ್ ವರ್ಕ್ ಎಲ್ಲ ಎಲೋನ್ ಮೀನ್ಸ್ ಒಬ್ಬಳೆ ಮಾಡ್ತಾಯಿದ್ಲು, ಅವಳು ಯಾರು ಹೆಲ್ಪ್ ತೊಗೊಳ್ತಾ ಇರಲಿಲ್ಲ, ಅದರಲ್ಲೆಲ್ಲ ತುಂಬ
ಚೆನ್ನಾಗಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಿದ್ಲು. ಸೊ ಮತ್ತೆ ನಮ್ಮ ಆಂಟಿ ಯಾವಾಗಲೂ ಇದು ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಅವಳಿಗೆ ಊಟದ ವಿಷಯದಲ್ಲೆಲ್ಲ ಸ್ವಲ್ಪ ಇದಾಗ್ತಾ ಇತ್ತು. ಅದರಲ್ಲಿ ನಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವಳು ದೊಡ್ಡಮ್ಮ ಆಗಲಿ ಅಜ್ಜಿ ಆಗಲಿ ಅವಳಿಗೆ ಟೈಮ್ ಟೈಮಿಗೆ ಎಲ್ಲ ಕರೆಕ್ಟಾಗಿ ಮಾಡಿಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಒಂದು ಸ್ವಲ್ಪ ಹೆಲ್ಪ್ ಆಗಿರುತ್ತೆ. ಅದೇ ನಂಗೆ ತುಂಬ ಖುಷಿಯಾಗಿದೆ ಅವಳು ಇಷ್ಟು ಮಾರ್ಕ್ಸ್ ತೆಗೆದಿತ್ತು. ಆ್ಯಕ್ಚುಲಿ ನಮ್ದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಒಂದೇ ಸಲ ಅವಳು ಮಾರ್ಕ್ಸ್ ಹೇಳಿದ ತಕ್ಷಣ ಶಾಕ್ ಆಯಿತು. ಇಸಿಗೆ ನಾನು ಹೆಚ್ಚಾಗಿ ಅವಳಿಗೆ ಇದು ಮಾಡ್ತಾ ಇರಲಿಲ್ಲ, ಫೋರ್ಸ್ ಎಂತ ಇಲ್ಲ. ಅವಳಿಗೆ ಹೇಗೆ ಬೇಕೋ ಆ ರೀತಿ ಓದ್ಕೊ, ನಿಮಗೆ ಪ್ರೆಸರಿಂದ ನಾವು ಎಂಥದ್ದು ಪ್ರೆಸರ್ ಹಾಕಲಿಲ್ಲ ಅವಳ ಮೇಲೆ. ಅವಳಿಗೆ ನಿಂಗೆ ಹೇಗಾಗುತ್ತೆ ಹಾಗೆ ಓದ್ಕೊ ಅಂತ ಹೇಳಿದೆ ಅಷ್ಟೆ. ಹಾ ಅದು ಆ ಖುಷಿ ನಮ್ಗೆ ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂತ ಅನ್ಕೊಂಡು, ಯಾಕಂದ್ರೆ ನಾವು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಆದ್ರೆ ಈಗ ಒಂದು ಖುಷಿ ತುಂಬಾ ಅದು ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗಿದೆ ನಮ್ಗೆ. ನಾವು ಬೇರೆ ಪೇರೆಂಟ್ಸ್ಗೂ ಸ್ವಲ್ಪ ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಮನೆಯಲ್ಲಿ ಟೀಚರ್ಸ್ ಸಲಹೆಗಳನ್ನ ಕರೆಕ್ಟ್ ಆಗಿ ತಗೊಳ್ತಾ ಇದ್ರೆ ಖಂಡಿತ ಅವರು ಕೂಡ ಮಾಡ್ಬೋದು, ಇನ್ನು ಮುಂದೆ ಮಾಡಲೇಬೇಕು ಕೂಡ. ಹೀಗೆ ಯೂಟ್ಯೂಬ್ ನೋಡ್ತಿರುವಾಗ ಐ ಎ ಎಸ್ ಆಗ್ಬೇಕಂತ ದೃಷ್ಟಿ ಐ ಎ ಎಸ್ ಅಲ್ಲಿ ಸೃಷ್ಟಿ ದೇಶ್ಮುಖ್ ಅವ್ರದ್ದು ಇಂಟರ್ವ್ಯೂ ಅನ್ನ ನೋಡಿದೆ. ಮತ್ತೆ ಅವರು ಇಂಟರ್ವ್ಯೂ ಆದ್ಮೇಲೆ ಅವರು ಏನು ಸ್ಪೀಚ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅದಕ್ಕೆ. ಯಾ ವಾಟ್ ಎವರ್ ಶಿ ವಾಂಟ್ಸ್ ಟು ಲೈಕ್ ಇಫ್ ಶಿ ವಾಂಟ್ಸ್ ಟು ಗೋ ಇನ್ ದಟ್ ಫೀಲ್ಡ್ ದಟ್ ಈಸ್ ಫೈನ್, ದಟ್ ಈಸ್ ಗುಡ್. ಆ್ಯಕ್ಚುಲಿ ಟು ಅರ್ನ್ ಮನಿ ದಟ್ ಈಸ್ ಗುಡ್. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಯು ಪಿ ಎಸ್ ಸಿ ಆರ್ ಐ ಎ ದಟ್ ಶೀಸ್ ವಿಚ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೀಲ್ಡ್ ಆ್ಯಕ್ಚುಲಿ. ಇಂಜಿನಿಯರಿಂಗ್ ಆ್ಯಂಡ್ ದ ಅದರ್ ಒನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಆ್ಯಸ್ ಪರ್ ಮೀ ಇಂಜಿನಿಯರಿಂಗ್ ಈಸ್ ಗುಡ್ ಆ್ಯಕ್ಚುಲಿ. ಅದೊಂಥರ ಎಲ್ಲ ಇನ್ನೂ ಮುಂದೆ ಬರುವವ್ರಿಗೂ ಒಂದು ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಮಗೂ ಆ ಥರ ಆಗಬೇಕು, ನಮಗೂ ಆ ಥರ ಮಾಡಬೇಕು ಅಂತ ಹೇಳಿ ಆದರೂ ಒಳ್ಳೆ ರೀತಿಯಿಂದ ಮಾರ್ಕ್ಸ್ ತೆಗಿತಾರೆ ಮತ್ತೆ ಒಂದು ಒಳ್ಳೆ ರೀತಿಯಿಂದ ಸಪೋರ್ಟ್ ಅದು ಕೂಡ ಅಂತ ಹೇಳ್ಬೋದು. ಒಳ್ಳೆಯಿಂದ ಪರಮಾತ್ಮದಿಂದ ಅವಳು ಒಳ್ಳೆಯ ಸುಖದಲ್ಲಿ ಜೀವನ ಸುಖ ಆಗಿ ಬಾಳ್ಬೇಕು ಅಷ್ಟೇ. ಒಳ್ಳೆ ವಿದ್ಯಾವಂತಿಯಾಗಿ ಬರ್ಬೇಕು.